ಹಾಯ್ ಆಲ್ ನಮಸ್ಕಾರ ಎಲ್ರಿಗೂ ನಮ್ಮ ವೈನಿಗೆ ಸ್ವಾಗತ ಯಾರಿಗೆಲ್ಲ ಕಬ್ಬಿನ ಹಾಲಂದರೆ ಇಷ್ಟ ಈ ಲಾಕ್ಡೌನಲ್ಲಿ ಯಾರೆಲ್ಲ ಕಬ್ಬಿನ ಹಾಲನ್ನು ಮಿಸ್ ಮಾಡ್ಕೊತಾ ಇದ್ದೀರಾ ಅಂಥವ್ರಿಗೆಲ್ಲ ಇವತ್ತು ಕಬ್ಬೆ ಇಲ್ಲದೆ ಮನೆಯಲ್ಲೇ ಕಬ್ಬಿನ ಹಾಲನ್ನು ಮಾಡಿ ತೋರಿಸ್ತಾ ಇದ್ದೀನಿ ಒಂದೇ ಒಂದು ಸೀಕ್ರೆಟ್ ಟಿಪ್ಸನ್ನು ಯೂಸ್ ಮಾಡಿಕೊಂಡು ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಮೊದಲು ಪಾತ್ರೆ ತಗೊಂಡು ನಿಮ್ಗೆ ಎಷ್ಟು ಗ್ಲಾಸ್ ಜ್ಯೂಸ್ ಬೇಕು ಅನ್ನೋದ್ರ ಮೇಲೆ ನೀರನ್ನು ಹಾಕ್ಕೊಳ್ಳಿ ನಾನು ಎರಡು ಗ್ಲಾಸ್ ಜ್ಯೂಸ್ ಮಾಡ್ತಾ ಇದ್ದೀನಿ ಹಾಗಾಗಿ ಎರಡು ಗ್ಲಾಸ್ ನೀರನ್ನು ಇದ್ದೀನಿ ಈ ನೀರಿಗೆ ಒಂದು ಕಾಲು ಕಪ್ ಆಗುವಷ್ಟು ಬೆಲ್ಲನ ಸೇರಿಸಿ ನಿಮಗೆಲ್ಲರಿಗೂ ಗೊತ್ತಿರೋ ಥರ ಬೆಲ್ಲನ ಮಾಡೋದು ಕಬ್ಬಿಲ್ ಹಾಲನ್ನು ಕುದಿಸ್ಬಿಟ್ಟು ಸೊ ಹಾಗಾಗಿ ಇದೇ ಇದರ ಸೀಕ್ರೆಟ್ ಟಿಪ್ಸ್ ಇದು ನಿಮಗೆ ಕಬ್ಬಿನ ಹಾಲಿನ ಟೇಸ್ಟನ್ನು ಕೊಡುತ್ತೆ ಟೈಮ್ ಇದ್ದರೆ ಇದನ್ನು ಹಾಗೆ ಕರ್ಗೋಗ್ಬಿಡಿ ಇಲ್ಲಾಂದರೆ ಬೆಲ್ಲನ ಪುಡಿ ಮಾಡಿಬಿಟ್ಟು ಹಾಕಿ ನೀವೇ ಕೈಯಲ್ಲೇ ಕರಗಿಸ್ಕೊಳ್ಳಿ ಇಲ್ಲಿ ಬೆಲ್ಲ ಪೂರ್ತಿಯಾಗಿ ಕರಗಿದೆ ಈಗ ಒಂದು ಜ್ಯೂಸ್ ಜಾರ್ ತಗೊಂಡು ಈ ಬೆಲ್ಲ ನೀರನ್ನು ಅದಕ್ಕೆ ಶೋಧಿಸ್ಕೊಳ್ಳಿ ಕಸ ಇರುತ್ತೆ ಈಗ ಇದಕ್ಕೆ ಒಂದು ಸಣ್ಣ ತುಂಡು ಶುಂಠಿ ಒಂದು ಹತ್ತರಿಂದ ಹನ್ನೆರಡು ಎಲೆಗಳಷ್ಟು ಪುದೀನ ಹಾಕಿಬಿಟ್ಟು ಒಂದು ಅರ್ಧ ಲಿಂಬೆಹಣ್ಣಿನ ಹೋಳನ್ನು ಇದಕ್ಕೆ ಹಿಂಡ್ಬಿಟ್ಟು ಒಂದು ರೌಂಡ್ ಮಿಕ್ಸಿ ಮಾಡಿಕೊಳ್ಳಿ ಈಗ ಕಬ್ಬಿನಾಲ್ ರೆಡಿಯಾಗಿಬಿಟ್ಟಿದೆ ಗ್ಲಾಸ್ಗೆ ಸರ್ವ್ ಮಾಡುವಾಗ ಇದನ್ನು ಶೋಧಿಸ್ಕೊಂಡೇ ಹಾಕ್ಕೊಳ್ಳಿ ಆ ಟೆಕ್ಸ್ಚರ್ ಮತ್ತು ಆ ಕಲರ್ ಆ ನೊರೆ ಬರುತ್ತಲ್ಲ ಅದು ಸೇಮ್ ಕಬ್ಬಿನ ಹಾಲು ಥರನೇ ಇರುತ್ತೆ ಹಾಗೆ ಟೇಸ್ಟಲ್ಲೂ ಕೂಡ ನೈಂಟಿ ನೈನ್ ಪರ್ಸೆಂಟ್ ಇದು ಕಬ್ಬಿನ ಹಾಲಿನ ಟೇಸ್ಟನ್ನೇ ಕೊಡುತ್ತೆ ನೀವು ಇದು ಬೆಲ್ಲದಿಂದ ಮಾಡಿಲ್ಲ ಅಂತ ಹೇಳಿ ಬೇರೆಯವರು ಕೊಟ್ಟರೆ ಅವ್ರಿಗೆ ಕಬ್ಬಿನ ಹಾಲು ಅಂತಲೇ ಕುಡಿತಾರೆ ಗೊತ್ತೇ ಆಗಲ್ಲ ಟೇಸ್ಟ್ ಕೂಲಾಗಿ ಕುಡಿಬೇಕಂದ್ರೆ ಮೇಲ್ಗಡೆಯಿಂದ ಒಂದು ಎರಡು ಐಸ್ ಕ್ಯೂಬನ್ನು ಕೂಡ ಹಾಕ್ಕೊಂಡು ಕುಡಿರಿ ಒಂದು ಸಾರಿ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ಸ್ನಲ್ಲಿ ತಿಳಿಸಿ ಕಬ್ಬಿನ ಅಂತ ಅಲ್ಲದೆ ಇದ್ದರೂ ಲಿಂಬೆಹಣ್ಣು ಬೆಲ್ಲ ಶುಂಠಿ ಪುದೀನ ಎಲ್ಲ ಯೂಸ್ ಮಾಡೋದರಿಂದ ಇದೊಂದು ಹೆಲ್ದಿ ಡ್ರಿಂಕ್ಸ್ ಕೂಡ ಹೌದು ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಚಾನೆಲ್ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮರಿಬೇಡಿ ಅದನ್ನು ಪ್ರೆಸ್ ಮಾಡಿ ಆಲ್ ಆಪ್ಷನ್ಗೆ ಕ್ಲಿಕ್ ಮಾಡಿದರೆ ನಾನು ಯಾವುದೇ ವೀಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸಿಗ್ತೀನಿ ಮುಂದಿನ ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಧನ್ಯವಾದಗಳು